ಆರಾಮಾಗಿ 5 ದಿನಕ್ಕೆ ಒಂದ್ಸತಿ ಬರ್ಬೋದು ನೀವು, 4 ದಿವಸಕ್ಕೆ ಸ್ನಾನ ಮಾಡಿ ತೆಗೆದ್ಬಿಟ್ಟೆ 5 ದಿವಸಕ್ಕೆ ಬಂದ್ಬಿಡಿ. ಸರ ಬಿಟ್ಟ ಎಷ್ಟೈತೆ ಮಕ್ಕಳು? ಇದು 3 ದಿವಸಕ್ಕೆ ಲೂಸ್ ಆಯ್ತದೆ. ಬಿಚ್ಚಿಡ್ಕೊಳ್ಬೇಡಿ, 4-5 ದಿವಸ ಬರ್ಬೇಕು. ಕಂಟಿನ್ಯೂ ಟ್ರೀಟ್ಮೆಂಟ್ ಬಂತು, ಈಗ ಆಗೈತಲ್ಲ 10 ದಿವಸ ಎಲ್ಲೆಲ್ಲಿ ಸುತ್ತಾಯಿತು. ಒಂದು ಜಾಗ ತೋರಿಸಿ ಈಗ ಗೊತ್ತಾಯ್ತಾ, ನಾನು 5 ಕಟ್ಟೆ ಇಡೋದು, ಒಂದೆರಡು ಕಟ್ಟೆ ಜಾಸ್ತಿ ಆದರೂ ಪರವಾಗಿಲ್ಲ, ವಾಸ ಆಗೋದು ನೋಡಿ. ಎಲ್ಲೋದ್ರೂ ಒಂದು ಕಬಳ ಎಲ್ಲ ಬರ್ದಿ ಗಟ್ಟಿ ಮಾಡೋದಕ್ಕೆ ದೊಡ್ಡ ಚೆಕ್ ಅಂತ ಸ್ಟ್ರೈಟ್ ಇಟ್ಕೊಳ್ಳಿ, ಕೈ ಕೊಡಿ ನಿಧಾನ ದಾನಕ್ಕೆ ಕೈ ಕೊಡಿ, ಕೂತ್ಕೊಳ್ಳಿ ಬಯಸ್ಗೆ ಚೆಕ್ ಅಂತ ಕೂತ್ಕೊಳ್ಳಿ, ಫುಲ್ ಕೂತ್ಕೊಳ್ಳಿ, ಇದೇಳ್ಬಾರ್ದು ಫುಲ್ ಕೂತ್ಕೊಳ್ಳಿ, ಫುಲ್ ಕೂತ್ಕೊಳ್ಳಿ, ಇನ್ನು 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 ಅಷ್ಟೇ, ಇದೇಳಿ ಚೆಕ್ ಅಂತ ಚಪ್ಪಲ್ ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಊಟ ತಿಂಡಿ ಹಿಂಗೆ ಕೂತ್ಕೊಳ್ಳಿ ಸ್ವಲ್ಪ, ಡಾಕ್ಟ್ರ್ ಎದುರ್ಸಾರ ಕೆರಡೇ ಕೂತ್ಕೊಂಡು ಇದೇಳಿ ಚೆಕ್ ಅಂತ ಹೇಳಿ, ಜೋರಿಸ ತಗೊಂಡು ಅಷ್ಟು ಹೇಳ್ಕೊಳ್ಳಿ ಗೋಡು. ಮಾಮೂಲಿ ತಿರುಗಾಡಿ ಏನಂತ ಬೇಕು ಮಾಡಿ, ಏನು ಟೆನ್ಷನ್ ಅಷ್ಟೇ, ಮೇನ್ ಕರ್ಕೊಂಡು ತೋರಿಸ್ಬೇಕು ಗೊತ್ತಾಯ್ತಾ, ಒಂದು 5 ಅಕ್ಕಟ್ಟಾಗಲ್ಲ ವಾಸ ಆಗುತ್ತೆ ಹಾಕ್ಬಿಡಿ ಸಾಕಟ್ಟೆ.